ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳದಷ್ಟು ತೆಗೆದು ನಾವು ಟಾಯ್ಲೆಟ್ ಅಲ್ಲಿ ಹಾಕಿದ್ರೆ ಸಾಕು. ಇದರಿಂದ ಟಾಯ್ಲೆಟ್ ಅಲ್ಲಿ ಸ್ವಲ್ಪನೂ ಕರೆ ಅನ್ನೋದಾಗ್ಲಿ ಅಥವಾ ಬ್ಯಾಟ್ ಸ್ಮೆಲ್ ಅನ್ನೋದಾಗ್ಲಿ ಇರೋದೇ ಇಲ್ಲ. ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ಫುಲ್ ಆದ ಹೋಮ್ ಅಂಡ್ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಿ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಫಸ್ಟ್ ಟಿಪ್ನಲ್ಲಿ ನೋಡಿ, ಈ ಥರದೊಂದು ಪೇಪರ್ ತಗೋಣ. ಈ ಪೇಪರಲ್ಲಿ ನಾವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡನ್ನು ಹಾಕೋಣ. ನೋಡಿ, ನಾವು ಅಡುಗೆ ಯೂಸ್ ಮಾಡುವಂಥ ಬೇಕಿಂಗ್ ಸೋಡನ್ನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಈ ಥರ ಹಾಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾವು ಯೂಸ್ ಮಾಡುವಂಥ ಪರ್ಫ್ಯೂಮ್ನ ಸೇರಿಸ್ಕೊಳ್ಳೋಣ. ನಾವು ಯೂಸ್ ಮಾಡೋ ಪರ್ಫ್ಯೂಮ್ ಯಾವುದೇ ಆಗಿರ್ಬೋದು, ಅದನ್ನು ಈ ಥರ ಒಂದೆರಡು ಸಲ ಸ್ಪ್ರೇ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಪೇಪರ್ನ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತೀವಂದರೆ, ನಮ್ಮ ಬಟ್ಟೆಗಳನ್ನ ಇಡೋವಂಥ ಬೀರನ್ನ ಕೆಲವೊಂದು ಸಲ ಓಪನ್ ಮಾಡಿದಾಗ ಅದರಿಂದ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂದಾಗ ನಾವು ಮಾಡ್ಕೊಂಡಿರೋವಂಥ ಪೊಟ್ಟಣನ ಅದರಲ್ಲಿ ಇಟ್ಕೊಳ್ಳೋಣ. ನೋಡಿ, ನಾನು ಬಟ್ಟೆಗಳ ಮಧ್ಯದಲ್ಲಿ ಈ ರೀತಿ ಇಟ್ಕೋತಾ ಇದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ಬೀರು ತೆಗೆದ ತಕ್ಷಣವೇ ಇದರಿಂದ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿರುವಂಥ ಯಾವ ಬಟ್ಟೆ ಯೂಸ್ ಮಾಡಿದ್ರು ಅದರಲ್ಲೂ ಸಹ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಈ ಥರ ಒಂದ್ಸಲ ರೆಡಿ ಮಾಡಿಕೊಂಡು ಬೀರಿನಲ್ಲಿ ಇಟ್ಕೊಂಡಾದ್ಮೇಲೆ ಇದನ್ನು ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಒಂದು ತಿಂಗಳಾದ್ಮೇಲೆ ನಾವು ನೆಕ್ಸ್ಟ್ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಬೀರು ತುಂಬ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಮರಿದೆ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಈ ಥರದ್ದೊಂದು ಪ್ಲಾಸ್ಟಿಕ್ ಬ್ಯಾಗ್ನ ತೊಗೊಂಡಿನಿ. ಈ ಬ್ಯಾಗ್ನ ನಾವು ಎಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಇದನ್ನು ನಾವು ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಮನೇಲಿರುವಂಥ ವಸ್ತುಗಳನ್ನ ಕೆಡದೇ ಇರೋ ಹಾಗೆ ನೋಡ್ಕೋಬೋದು. ಅದು ಏನು ಅಂತ ನೋಡೋಣ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಈ ರೀತಿ ಅಗಲವಾಗಿ ಇಟ್ಕೊಂಡಿನಿ. ಇದ್ರ ಮೇಲ್ಗಡೆ ತರಕಾರಿಗಳನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಜೋಡಿಸಿಟ್ಕೊಂಡಿನಿ. ಈ ಥರ ಇಟ್ಕೊಂಡಾದ್ಮೇಲೆ ಒಂದು ಟವಲ್ನ ನೀರಿನ ತೇವ ಮಾಡಿಕೊಂಡು ಅದರಲ್ಲಿರೋ ನೀರೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ನಾವು ಈ ತರಕಾರಿ ಮೇಲೆ ಹಾಕೋಣ. ನಮ್ಮ ಮನೆಗಳಲ್ಲಿ ಫಂಕ್ಷನ್ ಅಥವಾ ಹಬ್ಬ ಏನಾದರೂ ಇದ್ದಾಗ ಎರಡು ಮೂರು ದಿನಕ್ಕೆ ಮುಂಚೆನೇ ನಾವು ಈ ರೀತಿ ತರಕಾರಿಗಳನ್ನ ತಂದಿಟ್ಕೊಂಡಿರ್ತೀವಿ. ಈ ಥರ ತರಕಾರಿಗಳನ್ನ ನಾವು ಫ್ರಿಡ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ತಾ ಇರ್ತೀವಿ. ಅಕಸ್ಮಾತ್ ಫ್ರಿಡ್ಜಲ್ಲಿ ಜಾಗ ಇಲ್ಲದೆ ಇದ್ದಾಗ ಅಥವಾ ನಮ್ಮ ಹತ್ರ ಫ್ರಿಡ್ಜೇ ಇಲ್ದಿದ್ದಾಗ ಈ ಥರ ನಾವು ತರಕಾರಿಗಳನ್ನ ಹೊರಗಡೆ ಇಟ್ಟು ಸ್ವಲ್ಪನೂ ಕೆಡದೆ ಒಂದು ವಾರ ತನಕ ಫ್ರೆಶ್ ಆಗಿರೋ ಥರ ನೋಡ್ಕೋಬೋದು. ಆದರೆ ಇದ್ರ ಮೇಲ್ಗಡೆ ಹಾಕಿರುವಂಥ ಟವಲ ನಾವು ದಿನಕ್ಕೆ ಒಂದ್ಸಲೇನಾದರೂ ನೀರಲ್ಲಿ ತೇವ ಮಾಡಿಕೊಂಡು ಮತ್ತೆ ಅದನ್ನು ಹಿಂಡಿ ಇದ್ರ ಮೇಲ್ಗಡೆ ಹಾಕಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಂದು ವಾರಗಳ ತನಕ ತರಕಾರಿ ಸ್ವಲ್ಪನೂ ಕೆಡೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾವು ಯೂಸ್ ಮಾಡೋ ಕೆಲವೊಂದು ಸಾಮಾನುಗಳು ಈ ಥರ ಜಾಮ್ ಆಗ್ತಿರುತ್ತೆ, ಎಷ್ಟೇ ಮಾಡಿದ್ರೂ ತೆಗೆಯೋದಕ್ಕಾಗೋದೇ ಇಲ್ಲ. ನೋಡಿ, ನಾನು ಯೂಸ್ ಮಾಡ್ತಿರೋವಂಥ ಈ ಎರಡು ಗ್ಲಾಸನ್ನು ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟಿದೆ, ತೆಗೆಯೋದಕ್ಕಾಗ್ತಾನೆ ಇಲ್ಲ. ಅಷ್ಟೇ ಇಲ್ಲದೆ ನೋಡಿ, ಪಕ್ಕದಲ್ಲಿರೋವಂಥ ಈ ಬಾಟಲ್ ಕೂಡ ಇದರಲ್ಲಿರೋವಂಥ ಮುಚ್ಚಳ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಇದನ್ನು ತೆಗೆಯೋದಕ್ಕೆ ಅಂತ ಸ್ವಲ್ಪನೂ ಕಷ್ಟಪಡದೆ ತುಂಬಾ ಈಸಿಯಾಗಿ ತೆಗೆಯೋದಕ್ಕೋಸ್ಕರ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳೋಣ. ನೋಡಿ, ಈ ಟಿಪ್ಸ್ನಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದೇನೆಂದರೆ, ಸ್ವಲ್ಪ ಬೆಚ್ಚಗಿರೋವಂಥ ಬಿಸಿನೀರು ತೊಗೋಬೇಕಾಯಿತು. ಆದರೆ ನಾನು ಚೆನ್ನಾಗಿ ಕಾದಿರೋವಂಥ ಬಿಸಿನೀರು ತೊಗೊಂಡಿದ್ದೀನಿ. ಈ ಬಿಸಿನೀರಲ್ಲಿ ಈ ಬಾಟಲ್ ಹಾಕಿದ ತಕ್ಷಣ ಇದರಲ್ಲಿರೋವಂಥ ಮುಚ್ಚಳ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗ್ತಿದೆ. ನೋಡಿ, ಈ ಟಿಪ್ಸ್ ಯೂಸ್ಫುಲ್ ಅಂತ ಅನ್ಸಿದ್ರು ಆಟೋಮೆಟಿಕ್ಕಾಗಿ ಅದೇ ಪಟ್ಟಂತ ಓಪನ್ ಆಗಿದ್ದು ಸ್ವಲ್ಪ ಭಯ ಆಗೋ ಥರನೇ ಇತ್ತು. ಆದರೆ ಈ ಟಿಪ್ಸ್ನ ಕರೆಕ್ಟಾಗಿ ತಿಳಿಸೋದಕ್ಕೋಸ್ಕರ ಮತ್ತೆ ನಾನು ಸ್ವಲ್ಪ ಬೆಚ್ಚಗಿರೋವಂಥ, ಅಂದರೆ ತುಂಬ ಬಿಸಿ ಇರಬಾರ್ದು, ಲೈಟಾಗಿ ಉಗುರು ಬೆಚ್ಚಗಿರುವಂಥ ಬಿಸಿನ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ಟೈಟಾಗಿರುವಂಥ ಮುಚ್ಚಳದ ಬಾಕ್ಸ್ನ ಹಾಕ್ಕೊಂಡು ಒಂದು ನಿಮಿಷ ಆದಮೇಲೆ ಕರೆಕ್ಟಾಗಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ತುಂಬಾ ಈಸಿಯಾಗಿ ಓಪನ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು, ಈ ಬೆಚ್ಚಗಿರೋವಂಥ ಬಿಸಿನೀರಲ್ಲಿ ಎರಡು ಜಾಮ್ ಆಗಿರೋ ಗ್ಲಾಸ್ಗಳನ್ನ ಹಾಕೋತಾ ಇದ್ದೀನಿ. ಈ ಥರ ಹಾಕಿಟ್ಟು ಒಂದು ನಿಮಿಷ ಆದಮೇಲೆ ಜಾಮ್ ಆಗಿರೋ ಗ್ಲಾಸ್ಗಳನ್ನ ನಾವು ತುಂಬಾ ಈಸಿಯಾಗಿ ಬೇರೆ ಮಾಡ್ಬೋದು. ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮರೀತೆ ಟ್ರೈ ಮಾಡಿ ನೋಡಿ. ಯೂಸ್ ಮಾಡಬೇಕಾದಾಗ ಖಂಡಿತ ಬೆಚ್ಚಗಿರೋವಂಥ ಬಿಸಿನೀರನ್ನ ಮಾತ್ರ ಉಪಯೋಗಿಸಿ. ನೋಡಿ, ನಾವು ಯಾವಾಗಾದರೂ ಕ್ಯಾಂಡಲ್ ಹಚ್ಚಿಟ್ಟಾಗ ಅದು ಅರ್ಧ ಗಂಟೆಗೇ ಪೂರ್ತಿಯಾಗಿ ಕರಗೋಗಿರುತ್ತೆ. ಆದರೆ ಈ ಕ್ಯಾಂಡಲ್ನ ಉಪಯೋಗಿಸೋದಕ್ಕೂ ಮುಂಚೆ ಈ ಚಿಕ್ಕ ಕೆಲಸನ ಮಾಡೋದ್ರಿಂದ ಕ್ಯಾಂಡಲ್ ತುಂಬ ಹೊತ್ತು ಹುರಿಯುತ್ತೆ, ಬೇಗ ಕರಗೋದಿಲ್ಲ. ನಾವು ಕ್ಯಾಂಡಲ್ನ ಯಾವಾಗ ಉಪಯೋಗಿಸ್ತೀವಿ ಅಂತ ಅನ್ಕೋತೀವೋ ಅದಕ್ಕೂ ಅರ್ಧ ಗಂಟೆ ಮುಂಚೆನೆ ಈ ರೀತಿ ಫ್ರೀಜರಲ್ಲಿ ನಾವು ಅರ್ಧ ಗಂಟೆಗಳ ಕಾಲ ಕ್ಯಾಂಡಲ್ನ ಇಟ್ಟು ಆ ನಂತರ ಈ ಕ್ಯಾಂಡಲ್ನ ಉಪಯೋಗಿಸೋದ್ರಿಂದ ತುಂಬ ಹೊತ್ತು ಕ್ಯಾಂಡಲ್ ಉರಿಯುತ್ತೆ, ಬೇಗ ಕರಗೋದಿಲ್ಲ. ನಾವು ಈ ಥರ ಕ್ಯಾಂಡಲ್ನ ಫ್ರೀಜರಲ್ಲಿ ಇಟ್ಕೊಳ್ಳೋದ್ರಿಂದ ಕ್ಯಾಂಡಲ್ ಉರಿಯಲ್ಲ ಅಂತ ಏನು ಅನ್ಕೋಬೇಡಿ. ಕ್ಯಾಂಡಲ್ ಬೆಂಕಿಯಿಂದ ಹಣಿಸಿದ ತಕ್ಷಣ ಟಕ್ಕಂತ ಉರಿಯುತ್ತೆ. ಇದೇ ಥರನೇ ತುಂಬ ಹೊತ್ತು ಉರಿದು ಬೆಳಕು ಕೊಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವೇನಾದರೂ ಕ್ಯಾಂಡಲ್ ಉಪಯೋಗಿಸ್ಬೇಕು ಅಂದಾಗ ಈ ಟಿಪ್ಸ್ನ ಮರೀದೆ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದ ಥರ ಈ ಪ್ಲಾಸ್ಟಿಕ್ ಬಾಟಲ್ನ ಮುಚ್ಚಳದಷ್ಟು ತೆಗೆದು ನಾವು ಟಾಯ್ಲೆಟಲ್ಲಿ ಹಾಕೋದ್ರಿಂದ ಟಾಯ್ಲೆಟಲ್ಲಿ ಸ್ವಲ್ಪನೂ ಕರೆ ಅನ್ನೋದು ಇರೋದಿಲ್ಲ. ಇದ್ರ ಜೊತೆಗೇ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಅದು ಏನು, ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ನಾನು ಈ ಥರದ್ದೊಂದು ಚಿಕ್ಕದಾಗಿರುವಂಥ ಬಟ್ಟೆ ತೊಗೊಂಡಿದ್ದೀನಿ. ಈ ಬಟ್ಟಲಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡನ್ನು ಹಾಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಂದರೆ ನಾವು ಅಡುಗೆ ಯೂಸ್ ಮಾಡೋವಂಥ ಅಡುಗೆ ಸೋಡಾ.
ಇದ್ರ ಜೊತೆಗೇ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದೀನಿ. ಅಂದರೆ ನಾವು ಅಡುಗೆ ಯೂಸ್ ಮಾಡುವಂಥ ಪೌಡರ್ ಉಪ್ಪನ್ನು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದೀನಿ. ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಂಫರ್ಟ್ನ ಸೇರಿಸ್ಕೊಳ್ಳೋಣ. ಕಂಫರ್ಟ್ ಯಾವುದೇ ಇರ್ಬೋದು, ಅದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಒಂದು ಮುಚ್ಚಲದಷ್ಟು ಆಪಲ್ ಸೈಡರ್ ವಿನಿಗರ್ನ ಹಾಕೋತಾ ಇದೀನಿ. ವಿನಿಗರ್ಗೆ ಬದಲಾಗಿ ಲೆಮನ್ ಜ್ಯೂಸ್ನ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೋದು. ನೆಕ್ಸ್ಟ್ ಇದರಲ್ಲಿ ಕೊನೆಯದಾಗಿ ನಾನು ಪೇಸ್ಟನ್ನು ಸೇರಿಸ್ತಾ ಇದೀನಿ. ಅಂದರೆ ನಾವು ಅಲ್ಲು ಜೊತೆಗೆ ಯೂಸ್ ಮಾಡುವಂಥ ವೈಟ್ ಕಲರ್ ಇರುವಂಥ ಪೇಸ್ಟ್ ಯಾವುದೇ ಆಗಿರ್ಬೋದು, ಅದನ್ನು ಸ್ವಲ್ಪ ಈ ರೀತಿ ಹಾಕೋಣ. ನೆಕ್ಸ್ಟ್ ಇದೆಲ್ಲೂ ಚೆನ್ನಾಗಿ ಮಿಕ್ಸ್ ಆಗೋ ತರ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಬೇಕಾದಾಗ ಇದೇನಾದರೂ ಸ್ವಲ್ಪ ಲಿಕ್ವಿಡ್ ಆಗಿರೋ ಥರ ಅನಿಸಿದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡೋದಕ್ಕೆ ಇದು ಲಿಕ್ವಿಡ್ ಥರ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ನೆಕ್ಸ್ಟ್ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ನ ಬಾಟಲ್ ಕ್ಯಾಪ್ನ ಮುಚ್ಚುಳ್ಳಲ್ಲಿ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರುವಂಥ ಪೇಸ್ಟ್ನೆಲ್ಲ ತೆಗೆದು ಈ ರೀತಿ ಲೆವೆಲ್ ಮಾಡಿ ತಗೋಣ. ಅದನ್ನು ನಾವು ಪ್ಲೇಟ್ ಮೇಲೆ ಈ ರೀತಿ ಹಾಕೋಣ. ನೋಡಿ, ಈ ರೀತಿ ತಟ್ಕೊಂಡಿದ್ದ ತಕ್ಷಣ ಇದು ಪ್ಲೇಟ್ ಮೇಲೆ ಬೀಳುತ್ತೆ ಕ್ಲೀನಾಗಿ. ಬಟ್ಲಲ್ಲಿರುವಂಥ ಪೇಸ್ಟ್ನೆಲ್ಲನೂ ಇದೇ ಥರನೇ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪ್ಲಾಸ್ಟಿಕ್ ಬಾಟಲ್ ಮುಚ್ಚುಳ್ಳಿಂದ ತಟ್ಟಬೇಕಾದಾಗ ಬರಲಿಲ್ಲ ಅಂದಾಗ ಮೇಲ್ಗಡೆ ಸ್ಪೂನಿಂದ ಈ ರೀತಿ ಹೊಡೆದಾಗ ಲೈಟಾಗಿ ನೋಡಿ ಈ ಥರ ಶೇಪ ಕ್ಲೀನಾಗಿ ಬೀಳುತ್ತೆ. ಎಲ್ಲನೂ ಇದೇ ಥರ ಮಾಡ್ಕೊಂಡಾದ್ಮೇಲೆ ನನಗೆ ಇಷ್ಟು ಟ್ಯಾಬ್ಲೆಟ್ಗಳ ಸಿಕ್ಕಿದೆ. ಇದನ್ನು ಇವಾಗ ನಾವು ಫ್ರೀಜಲ್ಲಿ ಇಟ್ಕೊಂಡು ಫ್ರೀಜ್ ಮಾಡ್ಕೊಳ್ಳೋಣ. ಅಂದರೆ 2-3 ಗಂಟೆಗಳ ತನಕ ಚೆನ್ನಾಗಿ ಫ್ರೀಜ್ ಆಗಬೇಕು. 3 ಅವರ್ಸ್ ಆದಮೇಲೆ ಇದರಲ್ಲಿ ಇಟ್ಟಿರೋಂಥ ಪ್ಲೇಟ್ನ ನಾವು ಹೊರಗಡೆ ಇಟ್ಕೊಳ್ಳೋಣ. ಇದೆಲ್ಲನೂ ನೋಡೋದಕ್ಕೆ ದೊಡ್ಡ ದೊಡ್ಡದಾಗಿರೋ ಟ್ಯಾಬ್ಲೆಟ್ ಥರ ಕಾಣುತ್ತೆ. ಇದನ್ನು ಇವಾಗ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಇಲ್ಲಿರುವಂಥ ಟ್ಯಾಬ್ಲೆಟಲ್ಲಿ ಒಂದೇ ಒಂದು ಟ್ಯಾಬ್ಲೆಟ್ನ ತಗೊಂಡು ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಇದನ್ನು ಇವಾಗ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದ್ರ ಹಿಂದ್ಗಡೆ ಸೇಫ್ಟಿ ಪಿನ್ನಿಂದ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಹಾಕೋಣ. ನೋಡಿ, ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಹಾಕೋತಾ ಇದೀನಿ. ನಮ್ಮ ಹತ್ರ ಫಾಯಿಲ್ ಶೀಟ್ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ನಮ್ಮ ಮನೇಲಿರುವಂಥ ಈ ಥರ ಚಿಕ್ಕದಾಗಿರುವಂಥ ಪ್ಲಾಸ್ಟಿಕ್ ಕವರ್ನ ಕೂಡ ಯೂಸ್ ಮಾಡ್ಕೋಬೋದು. ಈ ಪ್ಲಾಸ್ಟಿಕ್ ಕವರಲ್ಲಿ ಒಂದೇ ಒಂದು ಟ್ಯಾಬ್ಲೆಟ್ನ ಈ ರೀತಿ ಹಾಕ್ಕೊಂಡು ಮೇಲ್ಗಡೆಯಿಂದ ಚಿಕ್ಕದಾಗಿ ಒಂದು ಗಂಟೆ ಹಾಕೋಣ. ಈ ಥರ ಗಂಟೆ ಹಾಕೊಂಡಾದ್ಮೇಲೆ ನೀರು ಒಳಗಡೆ ಹೋಗೋ ಥರ ಇದರಲ್ಲೂ ಸಹ ನಾನು ಚಿಕ್ಕ ಚಿಕ್ಕದಾಗಿ ಸೇಫ್ಟಿ ಪಿನ್ನಿಂದ ಹೋಲ್ಸ್ ಹಾಕೋತಾ ಇದೀನಿ. ನೆಕ್ಸ್ಟ್ ಈ ಕವರ್ಗೆ ಗಂಟೆ ಹಾಕಿದ್ವಲ್ಲ ಆ ಜಾಗದಲ್ಲಿ ಒಂದು ದಾರನ ಈ ರೀತಿ ಕಟ್ಕೊಳ್ಳೋಣ. ಈ ಥರ ದಾರದಿಂದ 2-3 ಗಂಟೆ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ನಾವೇನಾದರೂ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡ್ತೀವಂದರೆ ಅದನ್ನು ಕೂಡ ನಾವು ಈ ರೀತಿ ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಗಂಟೆ ಹಾಕೋಬೇಕಾಗುತ್ತೆ. ಈ ಥರ ನಾವು ಇದೆರಡರಲ್ಲಿ ಯಾವುದನ್ನಾದರೂ ಒಂದನ್ನು ಯೂಸ್ ಮಾಡ್ಕೊಳ್ಳೋಣ. ಈ ಥರ ಯೂಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರೋಂಥ ಈ ಟ್ಯಾಬ್ಲೆಟ್ಸ್ನ ನಾವು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಅದನ್ನು ಮತ್ತೆ ನಾವು ಫ್ರೀಜರಾದರೂ ಇಡ್ಬೋದು ಅಥವಾ ಹೊರಗಡೆನಾದರೂ ಇಟ್ಟು ಯೂಸ್ ಮಾಡ್ಕೋಬೋದು. ಇವಾಗ ಈ ಟ್ಯಾಬ್ಲೆಟ್ ಇರುವಂಥ ಕವರ್ನ ನಾವು ಟಾಯ್ಲೆಟ್ನಲ್ಲಿರೋ ಫ್ಲಶ್ ಟ್ಯಾಂಕಲ್ಲಿ ಇಟ್ಕೋತಾ ಇದ್ದೀವಿ. ಈ ಥರ ಟ್ಯಾಬ್ಲೆಟ್ಸು ಆನ್ಲೈನಲ್ಲಿ ತುಂಬಾ ಸಿಗ್ತಾ ಇದೆ. ಫ್ಲಶ್ ಟ್ಯಾಂಕ್ ಮೇಲ್ಗಡೆ ಇರೋ ಮುಚ್ಚಳನ ಈ ರೀತಿ ಓಪನ್ ಮಾಡಿಕೊಂಡು ಈ ಕವರ್ನ ನಾವು ಫ್ಲಶ್ ಟ್ಯಾಂಕಲ್ಲಿ ಅರ್ಧ ಭಾಗಕ್ಕೆ ಅಂದರೆ ಈ ರೀತಿ ಅರ್ಧಕ್ಕೆ ಕಾಣಿಸೋ ಥರ ನಾವು ಇಟ್ಕೋಬೇಕಾಗುತ್ತೆ. ಅಂದರೆ ನಾವು ಕಟ್ಟಿರೋಂಥ ದಾರ ಹೊರಗಡೆ ಕಾಣಿಸೋ ಥರ ಇರಬೇಕು. ಇದಾದಮೇಲೆ ಪ್ರತಿ ಸಲ ಟಾಯ್ಲೆಟ್ನ ಯೂಸ್ ಮಾಡ್ಕೊಂಡಾದ್ಮೇಲೆ ಫ್ಲಶ್ ಮಾಡಿದಾಗ ಇದರಲ್ಲಿರೋಂಥ ಟ್ಯಾಬ್ಲೆಟು ನೀರಿನ ಜೊತೆ ಮಿಕ್ಸ್ ಆಗಿ ಟಾಯ್ಲೆಟ್ ಸೀಟಲ್ಲಿ ಕರೆ ಆಗದಿರೋ ಥರ ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೇ ಟಾಯ್ಲೆಟಲ್ಲಿ ಒಂದು ಸ್ವಲ್ಪ ಕೂಡ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದೇ ಇಲ್ಲ. ನಾನು ಆಗಲೇ ಹೇಳಿರೋ ಥರ ಆನ್ಲೈನಲ್ಲಿ ಟಾಯ್ಲೆಟ್ ಕ್ಲೀನರ್ ಬಾಲ್ಸ್ ಹಾಗೆ ಟ್ಯಾಬ್ಲೆಟ್ಸ್ ಕೂಡ ಸಿಗ್ತಾ ಇದೆ. ಇದ್ರ ಬೆಲೆ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ನಾವು ಮನೇಲಿ ತುಂಬ ಸಿಂಪಲ್ ಆಗಿ ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಟಾಯ್ಲೆಟ್ ಕ್ಲೀನರ್ ಟ್ಯಾಬ್ಲೆಟ್ಸ್ನ ರೆಡಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸಲ್ಲಿ ಒಂದು ಟಿಪ್ಸ್ ಆದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರೀದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ಇದೇ ಥರ ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.